ಇವತ್ತಿನಿಂದ ಪಿ ಯು ಸಿ ಎಕ್ಸಾಮ್ ಆರಂಭ ಆಗ್ತಾ ಇದೆ. ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಯಾವುದೇ ಲೋಪದೋಷ ಆಗದಂತೆ ಎಕ್ಸಾಮನ್ನು ನಡೆಸೋದಕ್ಕೂ ಕೂಡ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಇವತ್ತು ಬರೀತಾ ಇದ್ದಾರೆ. ಪರೀಕ್ಷೆಗಳು ಸುಗಮವಾಗಿ ನಡೆಸೋದಕ್ಕೆ ಪಿ ಯು ಬೋರ್ಡ್ ಸಜ್ಜಾಗಿದೆ. ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಒಟ್ಟು 1109 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಒಂದು ವೇಳೆ ಹಿಜಾಬ್ ಧರಿಸಿ ಬಂದರೆ ಎಕ್ಸಾಮ್ಗೆ ಕೂರಿಸೋದಿಲ್ಲ, ನೋ ಎಂಟ್ರಿ ಅಂತ ಕೂಡ ಹೇಳಲಾಗಿದೆ. ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸುಗಮವಾಗಿ ಪರೀಕ್ಷೆಗಳು ನಡೀಬೇಕು ಅನ್ನೋದರ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಜೋರಾಗಿದೆ. ಇನ್ನು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ, ಸಿಸಿ ಕ್ಯಾಮೆರಾ ಕಂಗಾವಲಿರುತ್ತೆ, ಜೆರಾಕ್ಸ್ ಕೇಂದ್ರಗಳು ಕೂಡ ಬಂದ್ ಆಗಿರುತ್ತೆ 100 ಮೀಟರ್ ಅಂತರದಲ್ಲಿ. ಸೈಬರ್ ಸೆಂಟರ್ ಹಾಗೆ ಟ್ಯೂಷನ್ ಕೇಂದ್ರಗಳ ಮೇಲೆ ವಿಶೇಷ ನಿಗಾವನ್ನು ಇಡಲಾಗಿದೆ. ಈ ಹಿಂದೆ ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿದ್ದಂಥ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಹಿಂದೆ ಅಕ್ರಮ ವರದಿಯಾಗಿರೋ ಪರೀಕ್ಷಾ ಕೇಂದ್ರಗಳ ಮೇಲೂ ಕೂಡ ನಿಗಾ ಇಡಲಾಗಿದೆ. ಇನ್ನು ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಇಯರ್ಫೋನನ್ನು ನಿಷೇಧ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸಮಯ ನೋಡಿಕೊಳ್ಳುವುದಕ್ಕೆ ಗೋಡೆ ಗಡಿಯಾರದ ವ್ಯವಸ್ಥೆ ಇರುತ್ತೆ. ವದಂತಿಗಳನ್ನು ಹಬ್ಬಿಸುವ ಕಿಡಿಗೇಡಿಗಳ ಮೇಲೆ ಸೈಬರ್ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಪರೀಕ್ಷಾ ಕರ್ತವ್ಯದಲ್ಲಿ ತೊಡಗಿದ ಅಧಿಕಾರಿ ಹಾಗೆ ಸಿಬ್ಬಂದಿಗೆ ಫೋನ್ ಬಳಕೆಯನ್ನು ಮಾಡೋದು ಕೂಡ ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಅಧೀಕ್ಷಕರು ಮಾತ್ರ ಬೇಸಿಕ್ ಫೋನನ್ನು ಬಳಕೆ ಮಾಡುವುದಕ್ಕೆ ಅನುಮತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಗುಡ್ ಮಾರ್ನಿಂಗ್. ಇವತ್ತಿನಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಗಮನಿಸ್ತಾ ಇದ್ವಿ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿ ಇವತ್ತಿನ ಎಕ್ಸಾಮ್ ನಡೀತಾ ಇದೆ. ಯಾವೆಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಪರೀಕ್ಷಾ ಅಧೀಕ್ಷಕರು ಕೂಡ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಫೋನ್ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಸ್ವಾತಿ? ಲೀಲಶ್ರೀ, ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ, ವಿದ್ಯಾರ್ಥಿ ಜೀವನದಲ್ಲಿ ಮಹತ್ತರ ಘಟ್ಟ. ಅದರಲ್ಲೂ ಕೂಡ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನೋದು ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್. ಸೊ ಹೀಗಾಗಿ ಇವತ್ತಿನ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯ ಆಗುತ್ತೆ. ಬೆಳಗ್ಗೆ 10:15 ಮಧ್ಯಾಹ್ನ 1:30 ಕೂಡ ಪರೀಕ್ಷೆ ಆರಂಭ ಆಗುತ್ತೆ. ವಿದ್ಯಾರ್ಥಿಗಳೆಲ್ಲ ಕೂಡ ಆಲ್ಮೋಸ್ಟ್ 9:45 ಎಕ್ಸಾಮ್ ಹಾಲ್ಗೆ ಬರಬೇಕಾಗತ್ತೆ, ಅಂದ್ರೆ ಕಾಲೇಜ್ ಆವರಣಕ್ಕೆ. ಸೊ ಈ ಬಾರಿ ಹಿಜಾಬ್ ಅನ್ನ ಧರಿಸಿ ಬಂದ್ರೆ ಪರೀಕ್ಷೆ ಬರೆಯೋದಿಕ್ಕೆ ಅವಕಾಶ ಇರೋದಿಲ್ಲ. ಈಗಾಗಲೇ ರಾಜ್ಯಾದ್ಯಂತ 1109 ಕೇಂದ್ರಗಳನ್ನ ಇಡಲಾಗಿದೆ. ಇದಕ್ಕೆ ಹಿಜಾಬ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ನೀಟಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಈ ಬಾರಿ ಸ್ಟೇಟ್ ಬೋರ್ಡ್ ನ ರಿಸಲ್ಟ್ ಚೆನ್ನಾಗಿ ಬರಲಿ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೂಡ ಜಾಸ್ತಿ ಮಾಡಿದ್ದಾರೆ. 15 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ 20 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಳ್ಳಿ, ಎಲ್ರೂ ಕೂಡ ಪಾಸ್ ಆಗ್ಲಿ, ಸೊ ಯಾವುದೇ ಭಯ ಪಡೆದಿರ ಪಾಸ್ ಆಗ್ಲಿ ಅನ್ನೋ ನಿಟ್ಟಿನಿಂದ ಈ ಬಾರಿ ಮೊದಲ ಬಾರಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲೂ ಕೂಡ SSLC ಮಾದರಿಯಂತೆ ಮಲ್ಟಿಪಲ್ ಚಾಯ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಮತ್ತೊಂದು ಕಡೆ ಇವತ್ತು ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣದ ಅವಕಾಶ ಇರುತ್ತೆ. BMTCಯಲ್ಲೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಬಹುದು. KSRTC ಬಸ್ನಲ್ಲೂ ಕೂಡ ಹಾಲ್ ಟಿಕೆಟ್ ಅನ್ನ ತೋರಿಸಿಕೊಂಡು ಉಚಿತ ಪ್ರಯಾಣವನ್ನ ಮಾಡಬಹುದು. ಲೀಲಶ್ರೀ, ಥ್ಯಾಂಕ್ ಯು ಸ್ವಾತಿ.